ಸಾರ್ವಜನಿಕರ ವಿಹಾರ ವಿರಾಮಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿಪಡಿಸಿದ ಕುಂದಾಪುರ ಟಿಟಿ ರಸ್ತೆಯ ಈ ಪಾರ್ಕ್ ಉದ್ಘಾಟನೆಗೂ ಮುನ್ನವೇ ಮದ್ಯವ್ಯಸನಿಗಳ ಅಡ್ಡವಾಗಿ ಪರಿಣಮಿಸಿದೆ. ಟಿಟಿ ರಸ್ತೆಯ ಪ್ರಮುಖ ಹಾದಿಯಲ್ಲೇ ಇರುವ ಇನ್ನೂ ಹೆಸರಿಡದ ಪಾರ್ಕ್ ಹೊರಗಿನಿಂದ ನೋಡಲಷ್ಟೇ ವಿಹಾರ ತಾಣವೆನಿಸುತ್ತೆ. ಒಳಭಾಗದಲ್ಲಿ ಇಣುಕಿದರೆ ಅಲ್ಲಿನ ನಿಜ ಬಣ್ಣ ಬಯಲಾಗುತ್ತೆ. ರಾಶಿ ರಾಶಿ ಮದ್ಯದ ಬಾಟಲ್ಗಳು, ಸಿಗರೇಟು, ಕಸದ ರಾಶಿ, ಸುತ್ತಲೂ ಬೆಳೆದ ಗಿಡಗಂಟಿಗಳು ಪಾರ್ಕಿನ ಅಂದಗೆಣಿಸಿಬಿಟ್ಟಿವೆ. ಪಾರ್ಕ್ ಒಳಗೆ ಕುಳಿತು ಮದ್ಯವ್ಯಸನ ಮಾಡುವ ಘಟನೆಗಳು ಇಲ್ಲಿ ನಡೆಯುತ್ತಿದ್ದು ರಾತ್ರಿ ವೇಳೆಯಲ್ಲಿ ಈ ಭಾಗದಲ್ಲಿ ಸಂಚರಿಸುವುದು ಕೂಡ ಕಷ್ಟವೆನ್ನುತ್ತಾರೆ ಸ್ಥಳೀಯರು. ಇನ್ನು ಈ ಭಾಗದ ಸಾರ್ವಜನಿಕರು ಹಾಗೂ ಮಕ್ಕಳ ಉಪಯೋಗಕ್ಕಾಗಿ ಟಿಟಿ ರಸ್ತೆಯ ಬೃಹತ್ ವಾಟರ್ ಟ್ಯಾಂಕ್ ಪಕ್ಕದ ಖಾಲಿ ಜಾಗದಲ್ಲಿ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಕಾಮಗಾರಿ ಬಹುಪಾಲು ಪೂರ್ಣಗೊಂಡಿದ್ರೂ ಉದ್ಘಾಟನೆಗೆ ಮೀನಮೇಷ ಎಣಿಸಲಾಗ್ತಾ ಇದೆ. ಪಾರ್ಕ್ನಲ್ಲಿ ಲೈಟ್ ವ್ಯವಸ್ಥೆ, ಗೇಟ್, ಮಕ್ಕಳ ಜೋಕಾಲಿ, ಇಂಟರ್ಲಾಕ್, ಸಿಸಿ ಕ್ಯಾಮರಾ ಅಳವಡಿಕೆ ಇನ್ನು ಬಾಕಿ ಇದ್ದು ಈ ಭಾಗದಲ್ಲಿ ರಾತ್ರಿ ಸಂಚಾರ ಕೂಡ ಕಷ್ಟವೆನಿಸಿದೆ. ಇನ್ನು ಪುರಸಭಾ ಅಧ್ಯಕ್ಷರೇ ಪ್ರತಿನಿಧಿಸುವ ಟಿಟಿ ರಸ್ತೆ ವಾರ್ಡ್ನಲ್ಲಿರುವ ಈ ಪಾರ್ಕ್ ಪಾಳು ಬಿದ್ದಿರುವ ಬಗ್ಗೆ ಅಧ್ಯಕ್ಷರನ್ನ ಪ್ರಶ್ನಿಸಿದಾಗ ಸದ್ಯದಲ್ಲಿಯೇ ಉದ್ಘಾಟನೆಗೊಳ್ಳಲಿದೆ ಎಂದಷ್ಟೇ ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ವಚ್ಛ ಕುಂದಾಪುರ ಎಂಬ ಖ್ಯಾತಿ ಗಳಿಸಿದ ಈ ನಗರಕ್ಕೆ ಪಾಳು ಬಿದ್ದಿರುವ ಪಾರ್ಕ್ ಒಂದು ಕಪ್ಪು ಚುಕ್ಕೆ ಎನಿಸಿದೆ.